ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 116. ಆತ್ಮಿಕ ಮತ್ತು ಮಾನವ ಸ್ವಭಾವಗಳು, ಪ್ರತ್ಯೇಕವಾದವುಗಳು ಮತ್ತು ವಿಶಿಷ್ಟವಾದವುಗಳು. ದೇವರ ಯೋಜನೆಯು ಸಾಧಾರಣ ಮಾನವ ಕುಲವನ್ನು ತಮ್ಮ ಹಿಂದಿನ ಸ್ಥಿತಿಗೆ, ಏದೇನಿನಲ್ಲಿ ಕಳೆದು ಹೋದ ಮಾನವ ಪರಿಪೂರ್ಣತೆಗೆ ಪುನರ್ವಶಗೊಳ್ಳುವುದನ್ನು ಅವಲೋಕಿಸುವುದರಲ್ಲಿ ವಿಫಲವಾಗಿದೆ. ಕ್ರೈಸ್ತ ಸಭೆಯು ಈ ಸಾಮಾನ್ಯ ಯೋಜನೆಯ ಹೊರತಾಗಿ ಮಾನವನಿಂದ ಆತ್ಮಿಕ ಸ್ವಭಾವವನ್ನು ಹೊಂದುವನೆಂದು ಊಹಿಸುತ್ತಾನೆ. ಕ್ರೈಸ್ತ ಜನರು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಸ್ವರೂಪವನ್ನು ತಲುಪುವವರನ್ನು ಹೊರತುಪಡಿಸಿ ಬೇರೆ ಯಾರೂ ರಕ್ಷಿಸಲ್ಪಡುವುದಿಲ್ಲ ಎಂದು ಭಾವಿಸುತ್ತಾರೆ. ಹೇಗಾದರೂ ಪರಿಶುದ್ಧ ಗ್ರಂಥಗಳು ಲೋಕದ ಎಲ್ಲ ಕುಟುಂಬಗಳಿಗೆ ಜೀವ, ಆಶೀರ್ವಾದ ಮತ್ತು ಪುನರ್ವಶದ ವಾಗ್ದಾನಗಳನ್ನು ನಿರ್ಧರಿಸಿಕೊಂಡಿರುವಾಗ ಸುವಾರ್ಥಯುಗದಲ್ಲಿ ಆಯ್ಕೆಗೊಂಡ ಸಭೆಗೆ ಮಾತ್ರವೇ ಆತ್ಮಿಕ ಸ್ವಭಾವದ ಬದಲಾವಣೆಯನ್ನು ಪ್ರಸ್ತಾಪಿಸುತ್ತದೆ ಮತ್ತು ಅಂತಹ ನಿರೀಕ್ಷೆಯನ್ನು ಬೇರೆ ಯಾರಿಗೂ ಎತ್ತಿ ಹಿಡಿಯುವ ಯಾವುದೇ ಏಕೈಕ ವಚನವು ಕಂಡುಬರುವುದಿಲ್ಲ. ಮನುಕುಲದ ಸಮೂಹಗಳು ಪಾಪದ ಫಲವಾದ ಎಲ್ಲ ಅವನತಿಗಳಿಂದ, ಬಲಹೀನತೆಗಳಿಂದ, ನೋವು, ಸಂಕಟ ಮತ್ತು ಮರಣದಿಂದ ಪಾರು ಮಾಡಿ ಪತನದ ಮೊದಲು ಅನುಭವಿಸುತ್ತಿದ್ದ ಮಾನವ ಪರಿಪೂರ್ಣತೆಯ ಸ್ಥಿತಿಗೆ ಪುನರ್ವಶಪಡಿಸುವುದಾದರೆ ಅವರುಗಳು ನಿಜವಾಗಿಯೂ ಮತ್ತು ಪೂರ್ಣವಾಗಿಯೂ ಆ ಪತನದಿಂದ ರಕ್ಷಣೆ ಹೊಂದುತ್ತಾರೆ. ಅಂತೆಯೇ ಸುವಾರ್ಥಯುಗದ ವಿಶೇಷವಾದ ಉನ್ನತ ಕರೆ ಅಡಿಯಲ್ಲಿ ದೈವಿಕ ಸ್ವಭಾವದಲ್ಲಿ ಪಾಲುದಾರರಾಗುತ್ತಾರೆ. ಸರ್ವಸಂಪೂರ್ಣನಾದ ಮನುಷ್ಯನು ಹೇಗೆ ರಚಿಸಲ್ಪಡುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾಗುವಾಗ ಮಾರ್ಥ್ಯ ಮತ್ತು ಅಮರತ್ವ ಎಂಬ ಪದಗಳು, ತಪ್ಪು ಗ್ರಹಿಕೆಗಳು, ನ್ಯಾಯದ ಬಗ್ಗೆ ತಪ್ಪು ಕಲ್ಪನೆಗಳು ಎಲ್ಲವೂ ಒಟ್ಟಾಗಿ ಈ ತಪ್ಪಿಗೆ ಹವಣಿಸುತ್ತದೆ. ಅಲ್ಲದಿದ್ದರೆ ಸುಲಭವಾಗಿ ಅರ್ಥವಾಗುವ ವೇದ ವಚನಗಳನ್ನು ಮಂಕು ಮಾಡಿಬಿಡುತ್ತವೆ. ಒಂದು ಸಾಮಾನ್ಯ ದೃಷ್ಟಿಕೋನದಲ್ಲಿ ಹೇಳಬೇಕೆಂದರೆ ಸತ್ಯವೇದದ ಯಾವುದೇ ಒಂದು ವಚನದಿಂದಲೂ ಬೆಂಬಲಿಸಲ್ಪಡದಿದ್ದರೂ ಸರ್ವಸಂಪೂರ್ಣನಾದ ವ್ಯಕ್ತಿಯು ಎಂದೂ ಈ ಲೋಕದ ಮೇಲೆ ಇರಲಿಲ್ಲ. ಕೇವಲ ಭಾಗಶಃವಾಗಿ ಅಭಿವೃದ್ಧಿಯಾದವರು ಮಾತ್ರವೇ ಇದ್ದಾರೆ. ಅವರು ಸರ್ವಸಂಪೂರ್ಣತೆಗೆ ಮುಟ್ಟಲು ಆತ್ಮಿಕರಾಗಲೇಬೇಕಾಗುತ್ತದೆ. ಸತ್ಯದ ವಚನವನ್ನು ಸರಿಯಾದ ರೀತಿಯಲ್ಲಿ ಉಪದೇಶಿಸುವುದರಿಂದ ಉಂಟಾಗುವ ಸಾಮರಸ್ಯ ಮತ್ತು ಸೌಂದರ್ಯವನ್ನು ವೃದ್ಧಿಸುವ ಬದಲು ಈ ದೃಷ್ಟಿಕೋನವು ಪರಿಶುದ್ಧ ಗ್ರಂಥದ ಬಗ್ಗೆ ಗೊಂದಲವನ್ನುಂಟು ಮಾಡುತ್ತದೆ. ಪರಿಶುದ್ಧ ಗ್ರಂಥಗಳು ಬೋಧಿಸುವಂತೆ ಕೇವಲ ಇಬ್ಬರು ಪರಿಪೂರ್ಣ ವ್ಯಕ್ತಿಗಳಿದ್ದರು, ಆದಾಮ ಮತ್ತು ಏಸು. ಆದಾಮನು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟನು, ಅಂದರೆ ಅದೇ ರೀತಿಯ ವಿವೇಚನಾಪೂರ್ವಕವಾದ ಮಾನಸಿಕ ಶಕ್ತಿ, ಜ್ಞಾಪಕ ಶಕ್ತಿ, ನಿರ್ಣಯ ಶಕ್ತಿ ಮತ್ತು ಇಚ್ಛಾಶಕ್ತಿ ಹಾಗೂ ನ್ಯಾಯದ ನೈತಿಕತೆ, ಪರೋಪಕಾರ ಮತ್ತು ಪ್ರೀತಿಯ ಗುಣ ಮುಂತಾದವುಗಳನ್ನುಳ್ಳವನಾಗಿ ಸೃಷ್ಟಿಸಲ್ಪಟ್ಟನು. ಆತನು ಮಣ್ಣಿನಿಂದ ಹುಟ್ಟಿದವನು, ಮಣ್ಣಿಗೆ ಸಂಬಂಧಪಟ್ಟವನು. ಆತನು ಆತ್ಮಿಕ ಜೀವಿಯ ಲೌಕಿಕ ಸ್ವರೂಪ ಉಳ್ಳವನಾಗಿದ್ದನು. ಅಂತಸ್ತು, ಶ್ರೇಣಿ ಮತ್ತು ವ್ಯಾಪ್ತಿಯ ಸ್ಥಾನಮಾನದಲ್ಲಿ ವ್ಯಾಪಕವಾಗಿ ಭಿನ್ನತೆಗಳಿದ್ದರೂ ಆತನು ಅದೇ ರೀತಿಯ ಗುಣಲಕ್ಷಣಗಳನ್ನು ಉಳ್ಳವನಾಗಿದ್ದನು. ಆ ಮಟ್ಟದವರೆಗೆ ಮಾನವನು ದೈವ ಸ್ವರೂಪಿಯಾಗಿದ್ದರಿಂದ ದೇವರು ಪತನಗೊಂಡ ಮಾನವನಿಗೂ ಬಾ ನಾವು ಒಟ್ಟಾಗಿ ವಿಚಾರ ಮಾಡೋಣ ಎಂದು ಹೇಳುವವನಾಗಿದ್ದನು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.